ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಹನ್ನೆರಡು ಪೇಜ್ ನಂಬರ್ ಇನ್ನೂರ ಹನ್ನೊಂದು ಈ ಕಡೆ ವಚನ ಮತ್ತು ಅದರ ಹಿಂದಿನ ಕೆಲವು ವಚನಗಳಲ್ಲಿನ ಆಲೋಚನೆ ಏನೆಂದರೆ ದೇವರ ಮಕ್ಕಳು ತಮ್ಮ ಪ್ರಸ್ತುತ ಅಸ್ತಿತ್ವವು ಹೇಗೋ ಮರಣದ ದಂಡನೆಗೆ ತುತ್ತಾಗಿದೆ ಆದರೆ ದೇವರ ಕೃಪೆಯು ಅದರಿಂದ ನಮ್ಮನ್ನು ವಿಮೋಚಿಸುತ್ತದೆ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಇದು ನಿರಂತರವಾದ ಜೀವನವಲ್ಲ ಆದರೆ ಇದು ಪುನರುಜ್ಜೀವನ ಅಥವಾ ಪುನರುತ್ಥಾನ ಪುನಃ ಜೀವಿಸುವುದು ಆಗಿದೆ ಈ ಸುವಾರ್ತ ಯುಗದ ಕರೆ ಏನೆಂದರೆ ವಿಮೋಚಕನ ಮಾದರಿಯನ್ನು ಅನುಸರಿಸಿ ನಮ್ಮ ಜೀವನವನ್ನು ಕರ್ತನ ಸೇವೆಗಾಗಿ ಜೀವಂತ ಸಮರ್ಪಣೆಯಾಗಿ ಅರ್ಪಿಸುವುದು ವಾಗ್ದಾನವೇನೆಂದರೆ ಈ ರೀತಿ ನಂಬಿಕೆಯಿಂದ ಮಾಡುವ ಕ್ರಿಸ್ತನ ವಿಶ್ವಾಸಿಗಳೆಲ್ಲರಿಗೆ ಮೊದಲನೆಯ ಪುನರುತ್ಥಾನದ ಕಾರ್ಯಾಚರಣೆಯಲ್ಲಿ ದೈವಿಕ ಸ್ವಭಾವದಲ್ಲಿ ಆತನೊಂದಿಗೆ ಪಾಲು ದೊರೆಯುವುದು ಈ ರೀತಿಯಲ್ಲಿ ಅವರು ಪುನಃ ತಮ್ಮ ಆತ್ಮವನ್ನು ಜೀವವನ್ನು ಅಸ್ತಿತ್ವವನ್ನು ಸಮೃದ್ಧಿಯಾಗಿ ಪಡಕೊಳ್ಳುವರು ಯೋಹನ ಹತ್ತನೇ ಅಧ್ಯಾಯ ಹತ್ತನೇ ವಚನ ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಸೆಕೆ ಸೋಲ್ ಬಿಂಗ್ ಕೊಡುತ್ತಾನೆ ಯೋಹನ ಹತ್ತನೇ ಅಧ್ಯಾಯ ಹನ್ನೊಂದನೇ ವಚನ ನಮ್ಮ ಕರ್ತನು ಮರಣದವರೆಗೆ ತನ್ನ ಪ್ರಾಣವನ್ನು ಚೆಲ್ಲಿದನು ಆತನು ತನ್ನ ಆತ್ಮನನ್ನೇ ಪಾಪದ ಯಜ್ಞವನ್ನಾಗಿ ಅರ್ಪಿಸಿದನು ಏಷಾಯ ಐವತ್ಮೂರನೇ ಅಧ್ಯಾಯ ಹತ್ತರಿಂದ ಹನ್ನೆರಡನೇ ವಚನ ನನ್ನ ಕುರಿಗಳಿಗೋಸ್ಕರ ನನ್ನ ಪ್ರಾಣವನ್ನು ಸೆಕೆ ಸೋಲ್ಬಿಂಗ್ ಕೊಡುತ್ತೇನೆ ಯೋಹಾನ ಹತ್ತನೇ ಅಧ್ಯಾಯ ಹದಿನೈದನೇ ವಚನ ನಾನು ತಿರುಗಿ ದೇವರ ಶಕ್ತಿ ಮತ್ತು ವಾಗ್ದಾನಕ್ಕನುಸಾರವಾಗಿ ಪುನರುತ್ಥಾನದಲ್ಲಿ ಪಡಕೊಳ್ಳುತ್ತೇನೆಂದು ನನ್ನ ಪ್ರಾಣವನ್ನು ಸೆಕೆ ಸೋಲ್ಬಿಂಗ್ ಕೊಡುತ್ತೇನೆ ಅದರ ನಿಮಿತ್ತವಾಗಿ ತಂದೆಯು ನನ್ನನ್ನು ಪ್ರೀತಿಸುತ್ತಾನೆ ಯೋಹನ ಹತ್ತನೇ ಅಧ್ಯಾಯ ಹದಿನೇಳನೇ ವಚನ ತನ್ನ ಪ್ರಾಣದ ಸೆಕೆ ಸೋಲ್ಬಿಂಗ್ ಮೇಲೆ ಮೇಲೆ ಇಡುವವನು ಅದನ್ನು ಕಳಕೊಳ್ಳುವನು ಇಹಲೋಕದಲ್ಲಿ ತನ್ನ ಪ್ರಾಣವನ್ನು ಸೆಕೆ ಸೋಲ್ಬಿಂಗ್ ಹಗೆ ಮಾಡುವವನು ನಿತ್ಯ ಜೀವಕ್ಕಾಗಿ ಅದನ್ನು ಕಾಪಾಡಿಕೊಳ್ಳುವನು ಯೋಹಾನ ಹನ್ನೆರಡನೇ ಅಧ್ಯಾಯ ಇಪ್ಪತ್ತೈದನೇ ವಚನ ಇಲ್ಲಿರುವ ಆಲೋಚನೆ ಏನೆಂದರೆ ಪ್ರಸ್ತುತ ಕೆಡುಗಾಲದಲ್ಲಿ ದೇವರಿಗೆ ನಿಷ್ಠೆಯಿಂದಿರುವುದು ಅವಶ್ಯಕವಾಗಿ ಪ್ರಸ್ತುತ ಪರಿಸ್ಥಿತಿಗಳಿಗೆ ಅತೃಪ್ತಿಗೊಂಡಿರುವುದು ಮತ್ತು ದೇವರ ಸೇವೆಯಲ್ಲಿ ನೀತಿಗಾಗಿ ಮತ್ತು ಸಹಜೀವಿಗಳಿಗಾಗಿ ಎಲ್ಲವನ್ನು ತ್ಯಾಗ ಮಾಡುವುದು ಎಂಬ ಅರ್ಥ ನೀಡುತ್ತದೆ ಈ ರೀತಿಯಲ್ಲಿ ದೇವರ ಚಿತ್ತದಂತೆ ಬರಲಿರುವ ಇನ್ನೂ ಅನುಕೂಲಕರ ಪರಿಸ್ಥಿತಿಯಲ್ಲಿ ಅಸ್ತಿತ್ವದಲ್ಲಿರಲು ಸೋಲ್ ಬಿಂಗ್ ಯೋಗ್ಯರಾಗುವುದು ಪ್ರಸ್ತುತ ಪರಿಸ್ಥಿತಿಯನ್ನು ಪ್ರೀತಿಸುವವನು ನೀತಿವಂತಿಕೆ ಮತ್ತು ದೇವರಿಗೆ ವಿಧಿಯತೆ ಇವುಗಳಿಂದ ಪ್ರಸ್ತುತ ಸಮಯದ ಸಂತೋಷ ಸಂಭ್ರಮಗಳಿಗೆ ಹೆಚ್ಚಿನ ಬೆಲೆ ಕೊಡುವವನು ದೇವರು ಆತನಿಗೆ ಕಾಣಿಕೆಯಾಗಿ ನೀಡಲಿರುವ ಮುಂದಣ ಅಸ್ತಿತ್ವಕ್ಕೆ ಅಂದರೆ ಆತನ ಜೀವನವನ್ನು ಮತ್ತು ಇರುವಿಕೆಯನ್ನು ಪ್ರಥಮ ಪುನರುತ್ಥಾನದಲ್ಲಿ ಮರಳಿ ಪಡೆಯಲು ಅನರ್ಹವಾಗುವನು ನನಗಾಗಿ ಪ್ರಾಣವನ್ನು ಸೆಕೆ ಸೋಲ್ಬಿಂಗ್ ಕೊಟ್ಟಿಯಾ ಯೋಹಾನ ಹದಿಮೂರನೇ ಅಧ್ಯಾಯ ಮೂವತ್ತೆಂಟನೇ ವಚನ ಪ್ರಾಣವನ್ನೇ ಸೆಕೆ ಸೋಲ್ಬಿಂಗ್ ಸ್ನೇಹಿತರಿಗಾಗಿ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದೂ ಇಲ್ಲ ಯೋಹನ ಹದಿನೈದನೇ ಅಧ್ಯಾಯ ಹದಿಮೂರನೇ ವಚನ ನಮ್ಮ ಕರ್ತನಾದ ಯೇಸುವಿನ ನಿಮಿತ್ತ ಜೀವನದ ಸೆಕೆ ಸೋಲ್ಬಿಂಗ್ ಹಂಗನ್ನು ತೊರೆಯುವುದಾದ ಅಪೋಸ್ತಲರ ಕೃತ್ಯಗಳು ಹದಿನೈದನೇ ಅಧ್ಯಾಯ ಇಪ್ಪತ್ತಾರನೇ ವಚನ ಅವನ ಪ್ರಾಣ ಸೆಕೆ ಸೋಲ್ ಬಿಂಗ್ ಅವನಲ್ಲಿ ಅದೇ ಅವನ ಪ್ರಾಣ ಹೋಗಿಲ್ಲ ಆತನು ಸತ್ತಿಲ್ಲ ಅಪೋಸ್ತಲರ ಕೃತ್ಯಗಳು ಇಪ್ಪತ್ತನೇ ಅಧ್ಯಾಯ ಹತ್ತನೇ ವಚನ ಪ್ರಾಣವನ್ನು ಸೆಕೆ ಸೋಲ್ ಬಿಂಗ್ ಉಳಿಸಿಕೊಳ್ಳುವುದೇ ವಿಶೇಷವೆಂದು ನಾನು ಎಣಿಸುವುದಿಲ್ಲ ಅಪೋಸ್ತಲರ ಕೃತ್ಯಗಳು ಇಪ್ಪತ್ತನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನ ಪುನರುತ್ಥಾನದಲ್ಲಿನ ವಾಗ್ದಾನ ಮಾಡಲ್ಪಟ್ಟ ಮುಂದಣ ಅಸ್ತಿತ್ವದೊಂದಿಗೆ ಹೋಲಿಸಿ ಆ ಪ್ರಸ್ತುತ ಇರುವಿಕೆಯನ್ನು ಕಡಿದು ಬೆಲೆಯುಳ್ಳದ್ದೆಂದು ಸರಿಯಾದ ರೀತಿಯಲ್ಲಿ ಕರೆತುಕೊಂಡಿದ್ದಾನೆ ಆತನು ಅದನ್ನು ಕರ್ತನಿಗಿಂತ ಆತನ ಕೃಪೆಯ ಮೌಲ್ಯಗಿಂತ ಕರ್ತನ ಸೇವೆಯನ್ನು ಮಾಡುವ ಅವಕಾಶಗಳಿಗಿಂತ ಹೆಚ್ಚು ಪ್ರಿಯವೂ ಅಮೂಲ್ಯವೂ ಎಂದೆಣಿಸಲಿಲ್ಲ ಆತನು ಮೊದಲ ಪುನರುತ್ಥಾನದ ಪಡೆಯುವ ನಿರೀಕ್ಷೆಯಿಂದ ತನ್ನ ಒಡೆಯನಿಗಾಗಿ ಜೀವವನ್ನೇ ಸೇವಿಸುವ ಇಚ್ಛೆವುಳ್ಳವನಾಗಿದ್ದನು ಇದನ್ನು ಆತನು ನಮಗೆ ಪಿಲಿಪ್ಪಿ ಮೂರನೇ ಅಧ್ಯಾಯ ಎಂಟರಿಂದ ಹನ್ನೊಂದರಲ್ಲಿ ಸ್ಪಷ್ಟವಾಗಿ ಹೇಳಿರುತ್ತಾನೆ ಜನರೇ ಈ ಪ್ರಾಣದಿಂದ ಸರಕಿಗೂ ಹಡಗಿಗೂ ಮಾತ್ರವಲ್ಲದೆ ನಮ್ಮ ಪ್ರಾಣಿಗಳಿಗೂ ಸೆಕೆ ಸೋಲ್ಬಿಂಗ್ ಕಷ್ಟವು ಬಹು ನಷ್ಟವು ಸಂಭವಿಸುವುದೆಂದು ನನಗೆ ತೋರುತ್ತದೆ ಅಪೋಸ್ಟಲರ ಕೃತ್ಯಗಳು ಇಪ್ಪತ್ತೇಳನೇ ಅಧ್ಯಾಯ ಹತ್ತನೇ ವಚನ ನಿಮ್ಮಲ್ಲಿ ಒಬ್ಬನಿಗಾದರೂ ಪ್ರಾಣ ನಷ್ಟವಾಗುವುದಿಲ್ಲ ಸೆಕೆ ಸೋಲ್ ಬಿಂಗ್ ಅಪೋಸ್ತಲರ ಕೃತ್ಯಗಳು ಇಪ್ಪತ್ತೆರಡನೇ ಅಧ್ಯಾಯ ಇಪ್ಪತ್ತೆರಡನೇ ವಚನ ನಾನೊಬ್ಬನೇ ಉಳಿದಿದ್ದೇನೆ ನನ್ನ ಪ್ರಾಣವನ್ನು ಸೆಕೆ ಸೋಲ್ ಬಿಂಗ್ ತೆಗೆಯಬೇಕೆಂದಿದ್ದಾರೆ ರೋಮಾಪುರದವರಿಗೆ ಹನ್ನೊಂದನೇ ಅಧ್ಯಾಯ ಮೂರನೇ ವಚನ ಅವರು ನನ್ನ ಪ್ರಾಣದ ಸೆಕೆ ಸೋಲ್ ಬಿಂಗ್ ಸಂರಕ್ಷಣೆಗಾಗಿ ತಮ್ಮ ಪ್ರಾಣವನ್ನು ಅಪಾಯಕ್ಕೆ ಗುರಿ ಮಾಡಿದರು ರೋಮಾಪುರದವರಿಗೆ ಹದಿನಾರನೇ ಅಧ್ಯಾಯ ನಾಲ್ಕನೇ ವಚನ ಅವನು ಜೀವನದ ಸೆಕೆ ಸೋಲ್ ಬಿಂಗ್ ಆಶೆಯನ್ನು ಲಕ್ಷ್ಯ ಮಾಡದೆ ಕ್ರಿಸ್ತನ ಕೆಲಸದ ನಿಮಿತ್ತ ಸಾಯುವ ಹಾಗಿದ್ದಾನೆಂದು ನೀವು ತಿಳಿದು ಸೇರಿಸಿಕೊಳ್ಳಿರಿ ಪಿಲಿಪದವರಿಗೆ ಎರಡನೇ ಅಧ್ಯಾಯ ಮೂರನೇ ಮೂವತ್ತನೇ ವಚನ ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಸೆಕೆ ಸೋಲ್ ಬಿಂಗ್ ಕೊಟ್ಟಿದ್ದರಲ್ಲಿಯೇ ಪ್ರೀತಿ ಇಂಥದ್ದೆಂದು ನಮಗೆ ತಿಳಿದು ಬಂದಿದೆ ನಾವು ಸಹ ಸಹೋದರಿಗೋಸ್ಕರ ನಮ್ಮ ಪ್ರಾಣವನ್ನು ಸೆಕೆ ಸೋಲ್ ಬಿಂಗ್ ಕೊಡುವ ಹಂಗಿನಲ್ಲಿದ್ದೇವೆ ಒಂದನೇ ಯೋಹನ ಮೂರನೇ ಅಧ್ಯಾಯ ಹದಿನಾರನೇ ವಚನ ಸಮುದ್ರ ಜೀವಿ ಸೆಕೆ ಸೋಲ್ ಮೂರರಲ್ಲಿ ಒಂದು ಭಾಗ ಸತ್ತುಹೋಯಿತು ಪ್ರಕಟಣೆ ಎಂಟನೇ ಅಧ್ಯಾಯ ಒಂಬತ್ತನೇ ವಚನ ಅವರು ಪ್ರಾಣದ ಸೆಕೆ ಸೋಲ್ಬಿಂಗ್ ಮೇಲಣ ಪ್ರೀತಿಯನ್ನು ತೊರೆದು ಪ್ರಕಟಣೆ ಹನ್ನೆರಡನೇ ಅಧ್ಯಾಯ ಹನ್ನೊಂದನೇ ವಚನ ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ ಆಮೇಲೆ